ಓಕೆ, ಇನ್ನಷ್ಟು ಮಾಹಿತಿ ಕೊಟ್ಟಿದ್ದಾರೆ. 72 ರೋಗಿಗಳಿಗೆ ಹೋಮ್ ಐಸೋಲೇಷನ್, 92 ಕೇಸ್ಗಳ ಪೈಕಿ 20 ಜನರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅದರಲ್ಲಿ 7 ಜನ ICUನಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಅಂದರೆ ಅವ್ರಿಗೆ ಬೇರೆ ಬೇರೆ ಸಮಸ್ಯೆ ಕೂಡ ಇದೆ. ಬೇರೆ ಬೇರೆ ರೋಗದ ಜೊತೆಗೆ ಕೋವಿಡ್ ಇರುವವರಿಗೆ ICUನಲ್ಲಿ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದೀವಿ ಅಂತ ಪ್ರಸ್ತುತ ಅಂಕಿಅಂಶಗಳನ್ನು ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ. 92 ಪಾಸಿಟಿವ್ ಕೇಸ್, ಅದರಲ್ಲಿ 72 ಹೋಮ್ ಐಸೋಲೇಷನ್, ಅಂದರೆ ಮನೆಯಲ್ಲೇ ಟ್ರೀಟ್ಮೆಂಟ್. ಅವರಿಗೆ ಮನೆಯಲ್ಲೇ ಐಸೋಲೇಟ್ ಆಗಿದ್ದಾರೆ, ಯಾಕೆಂದರೆ ಅವ್ರು ತುಂಬ ಏನು ಕೆಲವರು ಎಸಿಮ್ಟಮ್ಯಾಟಿಕ್ ಆಗಿರ್ಬೋದು ಅಥವಾ ಮೈಲ್ಡ್ ಸಿಮ್ಟಮ್ಸ್ ಇರ್ಬೋದು ಅಂಥವ್ರು. ಒಂದು 20 ಜನರಿಗೆ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥವ್ರನ್ನ ಹಾಸ್ಪಿಟಲೈಸ್ ಮಾಡಿದ್ದಾರೆ. ಅದರಲ್ಲೂ ಒಂದು 7 ಜನಕ್ಕೆ ICUನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಅದನ್ನು ಕೂಡ ಹೇಳಿದ. ಈಗಾಗಲೇ ನಮ್ಮ ಹೆಲ್ತ್ ಮಿನಿಸ್ಟರು ಮೀಟಿಂಗ್ ಮಾಡಿದರು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವ್ರ ಜೊತೆಯಲ್ಲಿ ಮತ್ತು ಅಧಿಕಾರಿಗಳ ಜೊತೆಯಲ್ಲಿ. ಇವರು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಕೂಡ ಬೇರೆ ಮೀಟಿಂಗ್ ಮಾಡಿದರು. ಸೊ ಅದಕ್ಕೋಸ್ಕರ ಇವತ್ತು ಟೆಕ್ನಿಕಲ್ ಅಡ್ವೈಸ್ ಕಮಿಟಿಯವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಕೂಡ ತಗೊಂಡಿದ್ದೀವಿ. ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ, ಯಾವುದೇ ಕಾರಣಕ್ಕೆ ಹಿಂದೆ ಮಾಡಿದಂಥ ತಪ್ಪುಗಳನ್ನು ಮರುಕಳಿಸಬಾರದು. ಆಕ್ಸಿಜನ್ ಕೊರತೆಯಾಗಲಿ, ಬೆಡ್ ಕೊರತೆಯಾಗಲಿ, ವೆಂಟಿಲೇಟರ್ ಕೊರತೆಯಾಗಲಿ, ಇವ್ಯಾವ ಕೂಡ ಇರಬಾರ್ದು. ಜೊತೆಗೆ ಯಾವ ತೀರ್ಮಾನ ತಗೊಳ್ಬೇಕು ಅಂತ